ಭಾರತೀಯ ದೇಶಿ ಗೋವಿನ ಪಂಚಗವ್ಯಕ್ಕೆ ವಿಶೇಷ ಶಕ್ತಿ ಹಾಗೂ ಮಹತ್ವವಿದೆ. ಆದರೆ ಇವತ್ತು ದೇಶಿ ತಳಿ ಅವನತಿಯತ್ತ ಸಾಕುವ ಸಂದರ್ಭದಲ್ಲಿ ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀದೇವರ ನಿತ್ಯ ಹಾಲಿನ ಅಭಿಷೇಕಕ್ಕಾಗಿ ದೇಶಿ ತಳಿಗಾಗಿ ಗೋಶಾಲೆಯೊಂದನ್ನ ದೇವಳದ ಆಡಳಿತ ಸಮಿತಿ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದೆ. ಇದಕ್ಕೆ ಪೂರಕವಾಗಿ ಇದೀಗ ಗೀರ್ ಸಹಿತ ಹಲವು ಊರಿನ ಹಸುಗಳನ್ನು ಭಕ್ತರು ಸಮರ್ಪಣೆ ಮಾಡಿದ್ದು, ಅಕ್ಟೋಬರ್ 20ರಂದು ವೇದಗಳ ಕಾಲದಿಂದಲೂ ಅತ್ಯಂತ ಶ್ರೇಷ್ಠತೆ ಪಡೆದಿರುವ ಕಪಿಲಿ ಹಸು ಮತ್ತು ಕರುವನ್ನು ಅಲಂಕಾರು ಬೀರಂತಡ್ಕ ಕುಟುಂಬದಿಂದ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದರು. ಅಲಂಕಾರು ಬೀರಂತಡ್ಕ ಆಶಾ ಈಶ್ವರ ಭಟ್ ಅವರು ಕಪಿಲಿ ಹಸು ಮತ್ತು ಕರುವನ್ನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದರು. ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವಪ್ರಸಾದ್ ಮುಳಿಯ ಕಪಿಲಿ ಹಸುವಿಗೆ ಹೂವಿನ ಹಾರ ಹಾಕಿ ದೇವಸ್ಥಾನಕ್ಕೆ ಬರಮಾಡಿಕೊಂಡರು. ದೇವಳದ ಸತ್ಯಧರ್ಮ ನಡೆಯಲ್ಲಿ ಪ್ರಾರ್ಥಿಸಿ ಹಸುವನ್ನು ಸಮರ್ಪಣೆ ಮಾಡಿದ ಈಶ್ವರ್ ಭಟ್ ಅವರಿಗೆ ಶಾಲ್ ಹೊದಿಸಿ ಗೌರವಿಸಿದರು. ನಾವು ಸರವೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ನಮ್ಮ ಕುಟುಂಬಕ್ಕೆ ನನ್ನ ಶ್ರೀಮತಿಯವರಿಗೆ ಒಂದು ದೇವರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ಇದೊಂದು ಯೋಗ ಅಂತ ತಿಳ್ಕೊಳ್ತೇವೆ. ನಾವು ಇಲ್ಲಿಗೆ ಒಂದು ಮಾಲಿಂಗೇಶ್ವರನಿಗೆ ಒಂದು ಸಮರ್ಪಣೆ ಮಾಡುವ ಒಂದು ನಮ್ಮ ಕುಟುಂಬದಿಂದ ಒಂದು ಯೋಗ ಅಂತ ತಿಳ್ಕೊಂಡು ನಾವು ಇದನ್ನು ಕಪಿಲೇದನ್ ಕರು ಹಾಕಿ ಒಂದು 50-40 ದಿವಸ 50 ದಿವಸ ಆಗುವ. ಇತ್ತೀಚೆಗೆ ತಾಳ್ತಾಜೆ ಚಂದ್ರಶೇಖರ್ ಅವರಿಂದ ಗಬ್ಬದ ಗೀರ್ ತಳಿಯ ಹಸು ಮತ್ತು ಸಂತೋಷ್ ಬೋನಂತಾಯ ಅವರು ಹಸು ಮತ್ತು ಕರುವನ್ನ ದೇವಳಕ್ಕೆ ಸಮರ್ಪಣೆ ಮಾಡಿದ್ದರು. ಈ ಕುರಿತು ಮಾತನಾಡಿದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವಪ್ರಸಾದ್ ಮುಳಿಯ, ಪುರಾತನವಾದ ಭಾರತೀಯ ಗೋವಂಶದ ಗೀರ್, ರಾಟಿ, ಸಾಹಿವಾಲ್, ಮಲೆನಾಡು ಗಿಡ್ಡ, ಪುಂಗನೂರು ಹೀಗೆ 31 ಜಾತಿಯ ಹಸುಗಳು ಇವತ್ತು ಅಪರೂಪಕ್ಕೆಂಬಂತೆ ಕಾಣಸಿಗುತ್ತಿವೆ. ಇಂತಹ ಅಪರೂಪವಾಗುತ್ತಿರುವ ಭಾರತೀಯ ಗೋತಳಿಯ ಪರಿಚಯಿಸುವ ಮತ್ತು ದೇಶಿ ಗೋವಿನ ಹಾಲಿನಿಂದಲೇ ಶಿವದೇವರ ನಿತ್ಯ ಅಭಿಷೇಕ ಆಗಬೇಕೆಂಬುದು ನಮ್ಮೆಲ್ಲರ ಅಪೇಕ್ಷೆ. ಈಗಾಗಲೇ ಸಂತೋಷ್ ಬೋನಂತಾಯ ಅವರು ಸಮರ್ಪಣೆ ಮಾಡಿದ ಹಸುವಿನ ಹಾಲನ್ನ ಅಕ್ಟೋಬರ್ 20ರಂದು ಬೆಳಗ್ಗೆ ದೇವರ ಅಭಿಷೇಕಕ್ಕೆ ಬಳಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಬಿ ಐತಪ್ಪ ನಾಯ್ಕ್, ರಾಮಚಂದ್ರ ಕಾಮತ್ ಸಹಿತ ರೋಟರಿ ಜಿಲ್ಲಾ ಗವರ್ನರ್ ಪ್ರಶಾಂತ್ ಕಾರತ್, ದೇವಳದ ಮಾಜಿ ಮುಕ್ತೇಸರ ಚಿದಾನಂದ ಬೈಲಾಡಿ, ವೆಂಕಟರಮಣ ಗೌಡ ಕಳುವಾಜೆ ಮತ್ತಿತರರು ಉಪಸ್ಥಿತರಿದ್ದರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 0804172221212 4210-0916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.